ಸೀಟ್ ಯಾಕೆ ಕುತ್ಕೊಂತಿಲ್ಲ ಅಂತ ಗೊತ್ತಾಗ್ತಿಲ್ಲ ನೋಡ್ರಿ. ಬಂದ್ವಾ ಸ್ಟ್ರೈಟಾ? ನಿಮ್ಮ ಪ್ರಾಬ್ಲಮ್ ಇಲ್ಲಿ ನಿಮ್ಮ ಬ್ಯಾಕ್ ಸೈಡ್ ನೋಡ್ರಿ. ನಿಮ್ಮ ನಮ್ಮ ಬ್ಯಾಕ್ ಸೈಡ್ ನಮ್ದು ಯಾವ ಥರ ಕೂತೈತೆ ಅಲ್ಲಿ ಸ್ಟ್ರೈಟ್ ನಿಂತ್ರೆ ಗೊತ್ತಾಗ್ತದೆ. ಈ ಥರ ನೋಡ್ರಿ, ಹಿಂಗ್ ಮಾಡಬಾರ್ದು. ಇದು ಕೊಟ್ಟಾಗ ಧೈರ್ಯ ಕುತ್ಕೊಳ್ರಿ. ನೋಡ್ರಿ ನಾನು ಎಷ್ಟು ಎಷ್ಟು ಇಟ್ಕೊಂಡಿದ್ದೀನಿ ನೋಡ್ರಿ. ನೀವೇನು ಮಾಡ್ತೀರಿ? ಹಿಂಗೆ ಮಾಡ್ತೀರಿ, ಅದನ್ನು ಮಾಡಬಾರ್ದು. ಇದು ಇರುತ್ತಲ್ವ, ಇಟ್ಕೊಂಡ ತಕ್ಷಣ ಕಾಲು ಈ ಥರ ಮೇಲೆ ಈ ಥರ ಬರಬೇಕು. ಇದು ಬ್ಯಾಲೆನ್ಸ್, ಇದು ಬ್ಯಾಲೆನ್ಸ್ ಬರುತ್ತೆ. ಈ ಥರ ಮಾಡಿದ್ರೆ ಹೋಗ್ತಾನೆ ಆಗಲ್ಲ. ಅದನ್ನು ಒಂದಾರು ಬ್ರೇಕ್ ಮಾಡಬೇಕು. ಅದನ್ನು ಕಲಿಯಿರಿ ಮೇಡಮ್ ಅವ್ರೆ, ಪ್ಲೀಸ್ ರೀ. ಕ್ಯಾಪ್ ಹೋಯ್ತು. ಹ್ಞೂ, ನಿನ್ನೆ ನಿಮ್ಮ ಮನೆಯಿಂದ ಬಂದಲ್ಲ, ಫುಲ್ ಲೇಟ್ ಆಗ್ಬಿಟ್ಟಿತ್ತು. ಪೆಟ್ರೋಲ್ ಕಲಾಯ್ತು ತಗೊಂಡ್ಬಿಟ್ಟು ಎದ್ರಕೊಂಡೋಗ್ಬಿಡ. ಅದಕ್ಕೆ ಮತ್ತೆ ಗಾಡಿಗೆ ಹಾಕ್ಸ್ಕೊಂಬಂದ್ವಿ. ಇವಾಗ ನೋಡ್ರಿ ಮೇಡಮ್, ಕೈ ಮೂಮೆಂಟ್ ನೋಡ್ರಿ, ಕಾಲು ನೋಡ್ರಿ. ಕಾಲು ಮೇಡಮ್ ನಮ್ದು ಹಿಂಗೆ ಐತಲ್ಲ ಬಾಡಿ, ಬ್ಯಾಂಡ್ರ್ ಹಿಡ್ಕೊಂಡು ಈ ಥರ ಬರುತ್ತೆ. ಈ ಕಾಲು ಮೇಲೆ ಬರುತ್ತೆ ನಮ್ಮದು, ಹಿಂಗೆ ಬಾಡಿ ಹಿಂದೆ ಹೋಗಲ್ಲ. ಈ ಥರ ಬರುತ್ತೆ. ಈ ಥರ ಬಂದಾಗ ಕಾಲು ಎರಡೂ ನಿಮಗೆ ಈ ಥರ ಬೆಸ್ಟ್ ಆಗುತ್ತೆ. ಈ ಬ್ಯಾಲೆನ್ಸ್ ಕಲಿಬೇಕು. ಇದು ಹಿಡ್ಕೊಂಡ ಕಾಲು ಸ್ಪೀಡ್ ಆಗಲ್ಲ. ಇದು ಕರೆಕ್ಟಾಗಿ ಬ್ಯಾಲೆನ್ಸ್ ಬರುತ್ತೆ ಕೈ ಬ್ಯಾಲೆನ್ಸು, ಇಲ್ಲಾಂದ್ರೆ ಹಿಂಗೆ ಈ ಥರನೇ ಬರ್ತೀವಿ. ಇದೊಂದು ಕಲಿಯಿರಿ ಮೇಡಮ್. ಇದು ಯಾವ ಥರ ಹೇಳ್ಕೊಡ್ಬೇಕಂತ ಗೊತ್ತಿಲ್ಲ. ಒಟ್ಟು ಹಿಂಗೆ ಕಾಲು ಕೊಡಬೇಡ್ರಿ ಹಿಂಗೆ, ಸರಿನಾ? ಸ್ವಲ್ಪ ಬಾಡಿ ಅದು ನಿಂಗೆ ಹಿಡ್ಕೊಂಡು ನೀವೇ ಬರಬೇಕು. ಈ ಥರ ಎಲ್ಲ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಕಾಲು ಮೇಲೆ ತಗೊಂಡು ಹೋಗ್ತೀರ, ಎಲ್ಲ ಮಾಡ್ತೀರ. ಬ್ರೇಕ್ ಮೇಲೆ ಬೆರಳು ಹಿಂಗಲ್ಲ. ಅದೇ ಅಲ್ವಾ, ಇದು
ಸ್ಟಾಪ್ ಮಾಡ್ರಿ, ಪರವಾಗಿಲ್ಲ, ಹತ್ತತ್ತೆ ಆಗಿ ಸ್ಟಾಪ್ ಆಗಲಿ, ಬಟ್ ಎಷ್ಟು ಬಂದು ಬರಬೇಕು. ಈಗ ನೋಡಿ ಬಾಡಿ ಸ್ವಲ್ಪ ಆಗಿತ್ತು, ನಿಮಗೆ ಕೈ ಮೂಮೆಂಟ್ ಚೆನ್ನಾಗಿ ಬರುತ್ತೆ. ಬಾಡಿನ ಬೆಂಡ್ ಮಾಡ್ಕೊಳ್ರಿ, ಬೆಂಡ್ ಮಾಡ್ಕೊಳ್ರಿ. ಬಾಡಿ ಹಿಂದೆ ಆದ್ರೆ ಗಾಡಿ ಹಿಂದೆ ಬಲ್ಗಡೆನೆ ಒಲವು ಜಾಸ್ತಿ ಇರಲಿ, ಮೇಲೆ ಸ್ವಲ್ಪ ಕಾಣಿಸಲ್ಲ ಅನ್ಸುತ್ತೆ ನೋಡ್ರಿ. ಈ ಕಡೆ ಈ ಕಡೆಗೆ ಬಂದ್ರೆ ಗೊತ್ತಾಗುತ್ತೆ ನೋಡ್ರಿ ನಿಮ್ಗೆ. ಹ್ಞೂ, ಇದೆಲ್ಲ ಮೇಡಮ್ ಕರೆಕ್ಟಾ? ಇದು ನೋಡ್ರಿ ಒಲವು, ಇದು ಇಲ್ಲಿ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಈ ಕಡೆ ಹಿಂಗೆ ಇರ್ಬೇಕು. ಇದು ಇರುತ್ತಲ್ಲ ಇಷ್ಟೇ ನೋಡ್ರಿ. ಮತ್ತೆ ಹಿಂಗೆ ಹೋದ್ರೆ ನಾನು ಹಿಂಗೆ ಮತ್ತೆ ಡೌನ್ ಮಾಡಿಸ್ಕೊಂಡು ಹಿಂಗೆ ಡೌನ್ ಆಗ್ಬೇಕು, ಅದೇ ಸ್ವಲ್ಪ ಹಿಂಗೆಯಲ್ಲಿ ಇರಬಾರ್ದು. ನೋಡ್ದು ಈ ಕಡೆ ಹಿಂಗೆ ಇರ್ಬೇಕು, ಇದು ಇರುತ್ತಲ್ಲ ಇಷ್ಟೇ ನೋಡ್ರಿ. ಮತ್ತೆ ಹಿಂಗೆ ಹೋದ್ರೆ ನಾನು ಹಿಂಗೆ ಮತ್ತೆ ಡೌನ್ ಮಾಡಿಸ್ಕೊಂಡು ಹಿಂಗೆ ಡೌನ್ ಆಗ್ಬೇಕು, ಅದೇ ಸ್ವಲ್ಪ ಹಿಂಗೆಯಲ್ಲಿ ಇರಬಾರ್ದು. ಡೌನ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಸಿಗ್ತದೆ, ಎಷ್ಟೇ ಹೋಗ್ತಾ ವಾಯ್ಸ್ ಇದು ಅದು ಕೇಳಿಸ್ತದೆ. ಈಗ ಹೇಳ ಅದು ಒಗ್ರ ಅಂತ ಐತಂತ ಅವನಿಗೆ. ಮೇಡಮ್ ಯಾವ್ದೇ ಕಣಕ್ಕೂ ರೋಡ್ ನೋಡ್ಬಾರ್ದು. ನೀವೇನನ್ನ ಸಂದಿಲ್ ಹೋಗ್ತದೆ ನೋಡಿದ್ರೆ ಚರಂಡಾಗೆ ಗಾಡಿ ಬಿಡ್ಬೇಕು ಅನ್ಸುತ್ತೆ. ಆ ಕಡೆ ಈ ಕಡೆ ನೋಡ್ಬೇಡ್ರಿ, ಎದುರುಗಡೆ ಅನ್ಸುತ್ತೆ. ಬ್ರೇಕ್ ಹೊಡಿರಿ. ಅಲ್ಲ ಮೇನ್ ಕರೆಕ್ಟ್ ಆಗೋದಲ್ಲ, ಇಂಟರ್ವಲ್ ಕರೆಕ್ಟ್ ಆಗ್ತದಲ್ಲಿ. ಇಲ್ಲ ನೀವು ಕಲ್ತಂಗ ಆಗದು. ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ. ಕುತ್ಕೋಬೇಕಪ್ಪ, ಕುತ್ಕೊಳ್ಳೋದೇ ಇಲ್ಲ ನೀವು. ಧೈರ್ಯನೇ ಬಾ, ಧೈರ್ಯ ಮಾಡಬೇಕು. ಎಂಡಲ್ ಆ ಕಡೆ ತರಿಸ್ಕೊಂಡ್ ತಗೊಳ್ರಿ. ಹಿಂದೆ ಇರ್ತದ? ಇಲ್ಲ ಸ್ವಲ್ಪ ಅಷ್ಟೇ, ಒಂದೇ ಒಂದು ಸ್ಟೆಪ್ಪಿಗೆ ಅಷ್ಟೇ ಸಾಕು. ಬನ್ರಿ ಈ ಕಡೆ, ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ರಿ. ಸಾಕು ಸಾಕು, ಹೋಗ್ರಿ. ಹೌದೌದು, ಆಪೋಸಿಟ್ ನಾನು ಯಾಕಡೆ ರೋಡ್ ಬೇಕಾಗಿರ್ತೋ ಅದು ಆಪೋಸಿಟ್ ಹ್ಯಾಂಡಲ್ ಆಗಿರ್ಬೇಕು.